ಶಾಂತೇಶ್, ನಿಜವಾಗ್ಲೂ ಈ ನನ್ನ ಹೃದಯದಲ್ಲಿ ನೀವು ಭದ್ರವಾಗಿ ಉಳ್ಕೊಂಡ್ಬಿಟ್ಟಿದ್ದೀರಾ. ಆದ್ರೆ ಅಂತೆ, ನಮ್ಮ ತಂದೆ ನಿಮ್ಮ ಒಳ್ಳೆಗಳನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ನಮ್ಮಿಬ್ಬರನ್ನ ಒಂದ್ ಮಾಡ್ಬೇಕಂತ ಸುಂದರವಾದ ಅಂದರವನ್ನು ನಿರ್ಮಿಸಿದ್ದಾರೆ. ಅಂತೆ, ನಾವು ಬಯಸಿದಂತೆ ಎಲ್ಲ ಆಸೆಗಳು ನಮ್ ಕೈಗೂಡ್ತಾ ಇದ್ದಾವೆ. ಶಾಂತೇಶ್, ನಿಜವಾಗ್ಲೂ ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನಾನು ಇರುವುದಕ್ಕೆ ಮನಸ್ಸು ಒಪ್ತಾ ಇಲ್ಲ. ಆದಷ್ಟು ಬೇಗ ನಿಮ್ಮನ್ನು ಸೇರಿ ನಿಮ್ಮ ತೋಳ ತಕ್ಕೆಯಲ್ಲಿ ಬಿಗಿದಪ್ಪಿ ಸರ್ಗ ಸುಖವನ್ನು ಕಾಣ್ಬೇಕಂತ ಆಸೆ ಆಗ್ತಾ ಇದೆ. ಶಾಂತೇಶ್, ಐ ಲವ್ ಯು. ಶಾಂತೇಶ್, ಐ ಲವ್ ಯು. Thank you.
ಮನೆಯಲ್ಲಿ ನಿಮ್ಮ ತಂದೆಯವರು ಇಲ್ಲುತ್ತಾನೆ? ಓ ಪ್ರತಾಪ್, ಬನ್ನಿ ಕುಳಿತ್ಕೊಳ್ಳಿ. ನೋಡಿ, ನಮ್ಮ ತಂದೆಯವರವ್ರ ಸ್ನೇಹಿತಿಗೆ ಅದೇನೋ ವೆಡ್ಡಿಂಗ್ ಕಾರ್ಡ್ ಕೊಡೋದಿಂತ ಹೋಗಿದ್ದಾರೆ. ಇಷ್ಟರಲ್ಲೇ ಬಂದ್ರೆ ಬರ್ಬೋದು, ಕುಳಿತ್ಕೊಳ್ಳಿ. ಹಾ ಪ್ರತಾಪ್, ನೀವು ಬಂದಿರೋದು ಒಳ್ಳೇದೇ ಆಯ್ತು. ಅನಿರೀಕ್ಷಿತವಾಗಿ ನಮ್ಮ ಮನೆಗೆ ಬಂದಿದ್ದೀರಾ. ನೋಡಿ, ನಾಳೆ ಬೆಳಗರೆದ್ರೇನೆ ನನ್ನ ಮದುವೆ. ಆದಷ್ಟು ಬೇಗ ನೀವು, ನಿಮ್ ಸ್ನೇಹಿತರು ಎಲ್ಲರೂ ಸೇರಿ ನನ್ನ ಮದುವೆಗೆ ನೀವು ಬರಲೇಬೇಕು. ಓ, ಅವಶ್ಯವಾಗಿ ಬರ್ತೀನಿ. ಹಾಗೆ ಹೃದಯ ತುಂಬಾ ಆನಂದದಿಂದ ಶುಭಹಾರಿಸ್ತೀನಿ. ಹೋಗಿ ಬಿಡು ಪದ್ಮ. ಮುಖ್ಯವಾದ ಕೆಲಸಕ್ಕೆಂದು ನಿಮ್ಮ ತಂದೆಯವರನ್ನು ಕಾಣಲು ಬಂದಿದ್ದೆ. ಇದ್ರೆ ಅವರೇ ಈ ಮನೆಯಲ್ಲಿ ಇಲ್ಲೇ ಬಂದಾಗ ಈ ಪ್ರತಾಪನ ಪ್ರಥಮ ಪ್ರಯೋಗ ಯಶಸ್ವಿಯಾಗುವುದರಲ್ಲಿ ಏನು ಸಂದೇಹ ಇಲ್ಲ ಅಲ್ವೇ? ಅಂದ್ರಿ, ಇದೇನು ಪ್ರತಾಪ್, ನೀವು ಮಾತಾಡುವ ಮಾತು ತುಂಬಾ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ. ನಿಜ ಪದ್ಮ ನಿಮ್ಮ ಮಾತು. ಈಗ ಸದ್ಯ ನಡೆಯುವುದು ಎಲ್ಲವೂ ವಿಚಿತ್ರ. ನೀನೊಬ್ಬ ಮುಖ್ಯ ನ್ಯಾಯಾಧೀಶನ ಒಬ್ಬಳೇ ಒಬ್ಬಳ ಮಗಳಾಗಿ ತಂದೆ ಪ್ರೀತಿಗೆ ಪಾತ್ರದಾಗಿದ್ದಿ. ಹಾಗೆ ಇಂಥ ನಂದಾವನದಂತಿದ್ದ ಅರಮನೆಯಲ್ಲಿ ವಸಂತ ಮಾಸದ ನವಿಲು ತನ್ನಿಚ್ಛೆಯಂತೆ ನರ್ತಿಸಿ ಆನಂದಿಸಿ ಕಾಲ ಕಳೆವಂತೆ ನಿನ್ನ ಜೀವನವಿತ್ತು. ಆದ್ರೆ ಏನ್ ಮಾಡುದು, ನಿನ್ನ ತಂದೆ ಮಾಡಿದ ಒಂದೇ ಒಂದು ತಪ್ಪಿಗಾಗಿ ನೀನು ನನ್ನ ಕಾಮದಾಜ್ಞೆಯಲ್ಲಿ ಬಿದ್ದು ಈ ನಿನ್ನ ಶೀಲ ಸುತ್ತು ಬನಿಯೋಸ್ಥಿತಿ ಆಗ್ಬೇಕಾಗಿದೆ. ಈ ನಿನ್ನ ಜೀವನ ಸ್ಥಿತಿ ಮಿಸ್ಟರ್ ಪ್ರತಾಪ್, ನಾಲ್ಗೆ ಹಿಡಿತದೆ ಇಟ್ಕೊಂಡು ಮಾತನಾಡಿ. ಇಲ್ಲಿವರೆಗೂ ನಮ್ಮ ಮನೆಗೆ ಬಂದವರಂತ ನಾನು ನಿಮಗೆ ಗೌರವ ಕೊಟ್ಟು ಮಾತಾಡಿದ್ರೆ ತಪ್ಪಾಯ್ತು ಅಂತ ಅನಿಸ್ತಾ ಇದೆ. ನನ್ನ ತಂದೆ ಏನಾದ್ರೂ ತಪ್ಪು ಮಾಡಿರ್ಬೋದು ನಿಜ, ಆದ್ರೆ ಆ ಶಿಕ್ಷೆ ನಾನೇಕೆ ಅನುಭವಿಸ್ಬೇಕು? ಯಾಕೆ, ನೀನು ಗಂಡಸಲ್ವಾ? ನಿನ್ನ ಹತ್ರ ಛಲ ಇಲ್ವಾ? ನೀನು ಛಲವಂತನೇ ಅಲ್ವಾ? ಅಷ್ಟೊಂದು ಧೈರ್ಯ ನಿನಗಿದ್ರೆ ಹೋಗಿ ನನ್ನ ತಂದೆ ಹತ್ರ ನಿಂತ್ಕೊಂಡು ಈ ನಿನ್ನ ಸೀಡು ಅವ್ರ ಹತ್ರ ತೀರ್ಸ್ಕೋ. ಅದನ್ನೆಲ್ಲ ಬಿಟ್ಟು ಒಂಟಿಯಾಗಿದ್ದ ಮನೆಗೆ ಬಂದು ಇದು ಸಂಸ್ಕೃತಿ ಸಂಪ್ರದಾಯ ಸ್ತಂಭನೆತನ ಮರ್ಯಾದಾಗಿ ಬಾಳುವ ಹೆಣ್ಣು ನಾನು. ಒಂದು ಹೆಣ್ಣಿನ ಮುಂದೆ ಈ ರೀತಿ ಬಂದು ಹುಚ್ಚನಂತೆ ಮಾತನಾಡಿದ್ದೆ ಆದ್ರೆ ನಿನ್ನ ಪರಿಸ್ಥಿತಿ ಗಂಭೀರ ಆಗ್ಬೇಕಾಗತ್ತೆ. ಊರು
ಮುಂದೆ ಕೋಪಿಸಿಕೊಂಡ್ರೆ ಹೇಗೆ ನನ್ನ ಚಿನ್ನ? ನೀನು ಹೇಳಿದ ಹಾಗೆ ಯಾರು ಇಲ್ಲದ ಸಮಯ ಸಾಧಿಸಿ ನಾನು ಬಂದದ್ದು ನಿನ್ನ ದೃಷ್ಟಿಯಲ್ಲಿ ಸುದ್ದು ತಪ್ಪು. ಆದರೆ ಇಂದಿನ ರಾತ್ರಿ ಸಮಯವನ್ನು ನಾನು ಸಾಧಿಸಿದರೆ ನಾಳೆ ನೀನು ಗೃಹಿಣಿ ಆಗಿ ಶಾಂತೇಶನ ಸಚಿವ ಸ್ಥಾನ ತುಂಬಂತೆ. ಅದಕ್ಕೂ ಪೂರ್ವದಲ್ಲಿಯೇ ಈ ಇಂದಿನ ರಾತ್ರಿ ನಿನಗೆ ಪ್ರಥಮ ರಾತ್ರಿ. ಅದು ಈ ಪ್ರತಾಪದ ಹೂಮಂಚದ ಮೇಲೆ ತಿಳಿದೆ ನೀಚ. ಇಂಥ ಹೊಲಸು ಶಬ್ದ ಮಾತನಾಡೋದಕ್ಕೆ ನಿನಗೆ ನಾಚಿಕೆ ಆಗುದಿಲ್ವೇನು? ಹೆಣ್ಣಿನ ಮನಸ್ಸು ಎಂದದ್ದು ಅಂತ ನಿನಗೇನ ಗೊತ್ತು? ಹೆಣ್ಣು ತಾನು ಆಗ್ಬಾಡ್ಬೇಕು ಹೀಗ್ ಬಾಡ್ಬೇಕು ಅಂತ ನೂರಾರು ಆಸೆಗಳ ಹೊರೆಯನ್ನೇ ಒತ್ತು ನಿಂತಿರುತ್ತಾಳೆ. ಆದರೆ ಈ ಸಮಯದಲ್ಲಿ ಏನಾದ್ರೂ ನನ್ನ ಪ್ರಿಯತಮ ಶಾಂತೇಶ ಏನಾದ್ರೂ ಇದ್ದಿದ್ರೆ ನಿನ್ನ ಪ್ರಾಣಕ್ಕೆ ಕೈ ಹಾಕ್ತಾ ಇದ್ದ. ನೀನು ನನ್ನ ಮನೆಗೆ ಯಾವಾಗ ಕಾಲಿಟ್ಟು ಅವಾಗ್ಲೇ ನನಗೆ ಗೊತ್ತಾಯ್ತು ನಿನ್ನ ಕೆಟ್ಟ ವರ್ತನೆ ಎಂತದ್ದು.